ಆಕಾಶವಾಣಿ ವಿಶೇಷ ಕಾರ್ಯಕ್ರಮ ಸರಣಿ ವಿಶ್ವಗೀತಂ. ಶ್ರೀ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಜೀವನ ಸಾಧನೆ ರಚನೆಗಳನ್ನು ಕುರಿತ ಪರಿಚಯಾತ್ಮಕ ವಿಶೇಷ ಸರಣಿ ಕೇಳಿ. ಸರಣಿ ಕಾರ್ಯಕ್ರಮ ವಿಶ್ವಗೀತಂ. ರಚನೆ ಹಾಗೂ ಸಂಗೀತ ನಿರ್ದೇಶನ ವಿದ್ವಾನ್ ಎಸ್ ಶಂಕರ್. ಕೇಳಿ ಕಾರ್ಯಕ್ರಮ ಸರಣಿ ವಿಶ್ವಗೀತಂ. ಕೇಳುಗರೆ, ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಜೀವನ ಸಂಗೀತ ಮತ್ತು ಸಾಧನೆಗಳನ್ನು ಆಧರಿಸಿ ರೂಪಿಸಲಾಗಿರುವ ವಿಶೇಷ ಕಾರ್ಯಕ್ರಮ ಸರಣಿ ವಿಶ್ವಗೀತಂ ಇದರ 10ನೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಳೆದ 2 ಸಂಚಿಕೆಗಳಲ್ಲಿ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು ರಚಿಸಿರುವ ಪಂಚರತ್ನ ಬಾಲಗೀತಾನಿ ಎನ್ನುವ ಕೃತಿಗುಚ್ಛದ 5 ಕೃತಿಗಳನ್ನು ಕೇಳಿದಿರಿ. ಈ ಕೃತಿಗುಚ್ಛ ಅದರ ಪರಿಕಲ್ಪನೆಯ ಕಾರಣದಿಂದಲೇ ವಿಶಿಷ್ಟವಾಗಿದೆ. ಇದು ಶಾಸ್ತ್ರಿಗಳ ಪ್ರಯೋಗಶೀಲತೆಗೆ ಸಾಕ್ಷಿ ಎನ್ನಬಹುದು. ಸಂಗೀತ ತ್ರಿಮೂರ್ತಿಗಳ ನಂತರದ ಕಾಲದಲ್ಲಿ ಕೃತಿ ರಚನೆಗೆ ಕಲಾವಿದರು ಸ್ಪಂದಿಸುತ್ತಿದ್ದುದು ಇದರಿಂದ ತಿಳಿದುಬರುತ್ತದೆ. ಕೃತಿಯೊಂದರ ಅರ್ಥಸೌಧ ಮತ್ತು ಭಾವಸೌಧಗಳು ಹಿರಿಯ ಸಂಗೀತಜ್ಞರ ರಚನೆಗಳಿಗಿಂತಲೂ ಭಿನ್ನವಾಗದೆ ಹೋದರೂ ಸಂಗೀತ ಪರಂಪರೆಯೊಂದರ ಪರಿಷ್ಕರಣೆ ಮತ್ತು ಬೆಳವಣಿಗೆಯ ದೃಷ್ಟಿಯಿಂದ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ರಚನೆಗಳು ಆ ಕಾಲಘಟ್ಟದ ಗಮನಾರ್ಹ ರಚನೆಗಳಾಗಿವೆ. ಈ ದೃಷ್ಟಿಯಿಂದ ಶಾಸ್ತ್ರಿಗಳು ತಮ್ಮ ಕೃತಿಗಳನ್ನು ರಚಿಸುವ ಹೊತ್ತಿಗೆ ಕರ್ನಾಟಕ ಸಂಗೀತ ಸಂಪ್ರದಾಯದಲ್ಲಿ ಉಂಟಾಗಿದ್ದ ಪರಿಷ್ಕರಣೆಗಳು ಅವರ ಕೃತಿಗಳಲ್ಲಿ ಅಯಾಚಿತವಾಗಿ ಕಂಡುಬಂದಿವೆ ಎಂದೇ ಹೇಳಬೇಕು. ತ್ಯಾಗರಾಜರ ಆಶುಕವಿತ್ವದ ಶೈಲಿಗಿಂತಲೂ ಭಿನ್ನವಾಗಿ ದೀಕ್ಷಿತರ ಶೈಲಿಯ ಸಾಹಿತ್ಯ ಸಂಗೀತಗಳ ಪೂರ್ವಧ್ಯಾನಿತ ಕಟ್ಟೋಣ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ರಚನಾಕ್ರಮ. ಸಾಮಾನ್ಯವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೃತಿಗಳೆಂದರೆ ಕೇವಲ ದೈವದ ಮತ್ತು ಪೌರಾಣಿಕ ಆಖ್ಯಾನಗಳನ್ನು ಆಧರಿಸಿ ರಚಿಸಲಾದ ಕೃತಿಗಳು ಎನ್ನುವ ಭಾವನೆಯನ್ನು ಹೋಗಲಾಡಿಸುವಂತೆ ಸಾಮಾಜಿಕ ಮತ್ತು ರಾಜಕೀಯ ಸಂದರ್ಭಗಳಿಂದ ಪ್ರೇರಿತರಾಗಿ ದೇಶಭಕ್ತಿ ಗೀತೆಗಳನ್ನು ಶಾಸ್ತ್ರೀಯ ಮಾರ್ಗದಲ್ಲಿ ರಚಿಸಿಕೊಟ್ಟಿದ್ದು ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಹೆಗ್ಗಳಿಕೆ. ಭಾರತದ ಸ್ವಾತಂತ್ರ್ಯದ ಪೂರ್ವೋತ್ತರ ಕಾಲಗಳಲ್ಲಿ ಸ್ವತಃ ಜೀವಿಸಿ ಆಗಿನ ರಾಜಕೀಯ ಮತ್ತು ಸಾಮಾಜಿಕ ಕ್ರಾಂತಿಗಳ ತೀವ್ರತೆಯನ್ನು ಅನುಭವಿಸಿದ್ದ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು ಸಹಜವಾಗಿಯೇ ರಾಷ್ಟ್ರೀಯತೆಯ ಮನೋಭಾವವನ್ನು ಮೈಗೂಡಿಸಿಕೊಂಡಿದ್ದವರು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎನ್ನುವ ಶ್ರೀರಾಮನ ಆದರ್ಶವಾಕ್ಯವನ್ನು ತಮ್ಮ ಆದರ್ಶವನ್ನಾಗಿ ಹೊಂದಿದ್ದವರು. ಈ ಆದರ್ಶವೇ ಶಾಸ್ತ್ರಿಗಳು ದೇಶಭಕ್ತಿ ಗೀತೆಗಳನ್ನು ರಚಿಸಲು ಮೂಲ ಪ್ರೇರಣೆ ಆಯಿತು ಎನ್ನಬೇಕು. ಭಾರತ ತಮ್ಮ ಜನ್ಮಭೂಮಿ ಮತ್ತು ಜನನಿಯ ಸ್ಥಾನದಲ್ಲಿದೆ ಎನ್ನುವ ಚಿಂತನೆಯ ಮೂಲಬೀಜವೇ ತತ್ಕಾಲೀನ ಎಲ್ಲ ವಿದ್ವಾಂಸರನ್ನು ಭಾರತ ಮಾತೆಯ ಚಿತ್ರಣ ಮಾಡಲು ಪ್ರೇರಣೆ ನೀಡಿದ್ದಿರಬೇಕು. ಹೊರಗಿನಿಂದ ಬಂದ ಆಕ್ರಮಣಕಾರರ ಪಿತೃಪ್ರಧಾನ ವ್ಯವಸ್ಥೆಗೆ ಸಾಂಸ್ಕೃತಿಕ ವಿರೋಧವೊಡ್ಡಿದ್ದು ಭಾರತೀಯರ ಮಾತೃಪ್ರಧಾನ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಮೂಡಿಬಂದ ಮಾತೃಭೂಮಿಯ ಕಲ್ಪನೆ. ಭಾರತೀಯರ ಮಟ್ಟಿಗಂತೂ ಇದು ಅತ್ಯಂತ ಭಾವನಾತ್ಮಕವಾದ ಸಂಗತಿ. ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳಲ್ಲಿ ಜನರಲ್ಲಿ ಉತ್ಸಾಹ ಮತ್ತು ಶ್ರದ್ಧೆಗಳನ್ನು ತುಂಬಿದ್ದು ಈ ಮಾತೃಭೂಮಿಯ ಕಲ್ಪನೆಯೇ. ಈ ಎಲ್ಲ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ದೇಶಭಕ್ತಿ ಗೀತೆಗಳು ತತ್ಕಾಲೀನ ಜನಮಾನಸದ ಭಾವಲಹರಿಯ ನಿಜ ದಾಖಲೆಗಳೆಂದೇ ಹೇಳಬಹುದು. ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾದ ನಂತರದಲ್ಲಿ ಸ್ವತಂತ್ರ ಭಾರತ ಗಣರಾಜ್ಯಕ್ಕೆ ಒಂದು ವಿಶಿಷ್ಟ ರಾಷ್ಟ್ರಗೀತೆಯ ಅಗತ್ಯ ಕಂಡುಕೊಂಡ ಸಂದರ್ಭ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಜಾರಿಗೆ ಬಂದ ಕೂಡಲೇ ಜನಾಭಿಪ್ರಾಯವನ್ನು ಆಧರಿಸಿ ನಿರ್ಧರಿಸುವ ಹುರುಪು ಹುಮ್ಮಸ್ಸುಗಳು ಪುಟಿದಾಡುತ್ತಿದ್ದ ಕಾಲವದು. ಭಾರತದ ನೆಲ ಜಲ ಸಂಸ್ಕೃತಿಗಳನ್ನು ಅರ್ಥಪೂರ್ಣವಾಗಿ ಹಾಡಾಗಿಸುವ ಕೃತಿರತ್ನವೊಂದರ ಹುಡುಕಾಟದಲ್ಲಿ ಎಲ್ಲರೂ ಇದ್ದರು. ಆಯ್ಕೆಗಾಗಿ ಸಮಿತಿಯೊಂದರ ರಚನೆಯೂ ಆಗಿತ್ತು. ಸಮಿತಿಯ ಮುಂದೆ ಹಲವಾರು ರಚನೆಗಳೂ ಇದ್ದವು. ಈ ಸಂದರ್ಭದಲ್ಲಿ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು 4 ಗೀತೆಗಳನ್ನು ರಚಿಸಿ
ಸಮಿತಿಯ ಅವಗಾಹನೆಗಾಗಿ ಕಳಿಸಿಕೊಟ್ಟಿದ್ದರು. ಆದರೆ ಆ ಗೀತೆಗಳಲ್ಲಿ ಯಾವುದೂ ಆಯ್ಕೆಯಾಗಲಿಲ್ಲವಾದರೂ ಸಾಂಸ್ಕೃತಿಕ ದೃಷ್ಟಿಯಿಂದ ಇಂಥದೊಂದು ಪ್ರಯತ್ನವೇ ಮಹತ್ವದ್ದು ಎನ್ನಬೇಕು. ಭಾರತ ಜಯ ಗೀತಂ ಎನ್ನುವ ಶೀರ್ಷಿಕೆಯಲ್ಲಿ ಶಾಸ್ತ್ರಿಗಳು ಬರೆದಿಟ್ಟಿರುವ ಈ ನಾಲ್ಕು ಗೀತೆಗಳನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ. ಭಾರತ ಜಯಗೀತಂ ಈ ಗುಂಪಿನ ಎಲ್ಲ ಕೃತಿಗಳು ಶಂಕರಾಭರಣ ಮೇಳದಲ್ಲಿವೆ. ಸಾಮಾನ್ಯವಾಗಿ ಬ್ಯಾಂಡ್ ಸಂಗೀತದ ನಡೆಯನ್ನು ಸೂಚಿಸುವ ನೋಟ್ ಮಟ್ಟು ಎನ್ನುವ ಸೂಚನೆಯಿದೆ. ಎಲ್ಲ ಕೃತಿಗಳ ಭಾಷೆಯೂ ಸರಳ ಸಂಸ್ಕೃತ. ರಾಷ್ಟ್ರವೊಂದರ ರಾಷ್ಟ್ರಗೀತೆಯನ್ನು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರಸ್ತುತಪಡಿಸುವಾಗ ಎಲ್ಲ ಸಂಗೀತಗಾರರಿಗೂ ವಾದ್ಯಗೋಷ್ಠಿಗಳಿಗೂ ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ನೋಟ್ ಮಟ್ಟನ್ನು ಅನಿವಾರ್ಯವಾಗಿ ಬಳಸಲಾಗಿತ್ತು. ಈ ಸರಣಿಯ ಮೊದಲ ಹಾಡು ಹೀಗಿದೆ: ಭಾರತ ಜನನಿ ಬಹುಮಾನಿತ ಜಯಶಾಲಿನಿ ಶ್ರೀನಿಧಿ ರಸಧಾರಿಣಿ ಸ್ವತಂತ್ರಿಣಿ ಜಯತಿ ಜಯತಿ ಜನನಿ ಪರಿತೋ ಜಲನಿಧಿ ಲಾಲಿತ ಉಪರಿ ಹಿಮಾಚಲ ಪಾಲಿತ ಅಪರಿಮಿತಾಘ ನಿವಾರಣ ಗಂಗಾ ಯಮುನಾದಿ ನದೀ ಮಾಲಿತ ವರ ನಿಖಿಲತನಯ ಸಾಮ್ಯೇ ನಿರತ ವಿಶ್ವ ಮಹಾಮತಿ ಭಾವಿತ ವಂದಿತ ಧರ್ಮ ಚಕ್ರಾಂಕಿತ ಪೂತ ತ್ರಿವರ್ಣ ಮಹಾಧ್ವಜ ಸೇವಿತ ಏಕಮಾತಾ ಏಕಕುಲತ ನೈಕಮತಾಭಿಮತ ಭಾರತ ಮಾತ ಜಯತಿ ಜಯತಿ ಜಯತಿ. ಬಹುಮಾನಿತ ಜಯಶಾಲಿನಿ ಶ್ರೀನಿಧಿ ರಸಧಾರಿಣಿ ಸ್ವತಂತ್ರಿಣಿ ಜಯತಿ ಜಯತಿ ಜನನಿ ಭಾರತ ಜನನಿ ಬಹುಮಾನಿತ ಜಯಶಾಲಿನಿ ಶ್ರೀನಿಧಿ ರಸಧಾರಿಣಿ ಸ್ವತಂತ್ರಿಣಿ ಜಯತಿ ಜಯತಿ ಜನನಿ ಪರಿತೋ ಜಲನಿಧಿ ಲಾಲಿತ ಉಪರಿ ಹಿಮಾಚಲ ಪಾಲಿತ ಅಪರಿಮಿತ ಘನಿವಾರಣ ಗಂಗಾ ಯಮುನಾದಿ ನದಿ ಮಾಲಿತ ಪರಿತೋ ಜಲನಿಧಿ ಲಾಲಿತ ಉಪರಿ ಹಿಮಾಚಲ ಪಾಲಿತ ಅಪರಿಮಿತ ಘನಿವಾರಣ ಗಂಗಾ ಯಮುನಾದಿ ನದಿ ಮಾಲಿತ ವರ ನಿಖಿಲ ತನಯ ಸಾಮ್ಯೇ ನಿರತ ವಿಶ್ವ ಮಹಾಮತಿ ಭಾವಿತ ವಂದಿತ ಧರ್ಮ ಚಕ್ರಾಂಕಿತ ಭೂತ ತ್ರಿವರ್ಣ ಮಹಾಧ್ವಜ ಸೇವಿತ ನಿಖಿಲ ತನಯ ಸಾಮ್ಯೇ ನಿರತ ವಿಶ್ವ ಮಹಾಮತಿ ಭಾವಿತ ವಂದಿತ ಧರ್ಮ ಚಕ್ರಾಂಕಿತ ಪೂತ ತ್ರಿವರ್ಣ ಮಹಾಧ್ವಜ ಸೇವಿತ ಏಕಮಾತ ಏಕಕುಲತ ನೈಕಮತಾಭಿಮತ ಏಕಮಾತ ಏಕಕುಲತ ನೈಕಮತಾಭಿಮತ ಭಾರತ ಮಾತ ಜಯತಿ ಜಯತಿ ಜಯತಿ. ಈ ರಚನೆಯಲ್ಲಿ ಬಂಕಿಮಚಂದ್ರರ ವಂದೇ ಮಾತರಂ ಗೀತೆಯ ಗಾಢವಾದ ಪ್ರಭಾವವನ್ನು ಗಮನಿಸಬಹುದು. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ವಂದೇ ಮಾತರಂ ಸ್ವಾತಂತ್ರ್ಯ ಯೋಧರಿಗೆ ಸ್ಫೂರ್ತಿ ಸ್ರೋತವಾಗಿತ್ತು. ವಂದೇ ಮಾತರಂ ಗೀತೆಯಲ್ಲಿನ ಮೂಲ ಆಶಯವನ್ನೇ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು ತಮ್ಮ ಭಾರತ ಜಯಗೀತಂ ಕೃತಿಗುಚ್ಛದಲ್ಲಿ ಬೇರೆ ಬೇರೆ ನುಡಿಗಟ್ಟುಗಳಲ್ಲಿ ಅಭಿವ್ಯಕ್ತಿಸಿದ್ದಾರೆ. ಉಪರಿ ಹಿಮಾಚಲ ಪಾಲಿತ,
ಅಪರಿಮಿತಾಘ ನಿವಾರಣ ಗಂಗಾ ಯಮುನಾದಿ ನದೀ ಮಾಲಿತ ಎನ್ನುವಲ್ಲಿ ಈ ಸಂಗತಿಯನ್ನು ನಾವು ಗಮನಿಸಬಹುದು. ಭಾರತ ಜಯಗೀತಂ ಕೃತಿಗುಚ್ಛದಲ್ಲಿನ ಎರಡನೆಯ ಗೀತೆ ಹೀಗಿದೆ. ಜಯ ಹೇ ಜಯ ಜಯ ಹೇ ಜಯ ಜಯ ಭಾರತ ಜನನಿ ಜನನಾಯಕ ಸಾಮ್ರಾಜ್ಯ ವಿಹಾರಿಣಿ ಭಾರತ ಜನನಿ ಜಯಶೀಲೆ ಅಚಲೆ ಅಹಿಂಸಾ ಶಾಲೆ ಶ್ರೀವಸುನಿಧಿಮತಿ ಸುಜಲೆ ಸುಕಲೆ ಸುಖಮತಿ ವಾಂಗ್ಮನೋಬಲೆ ವಿಶ್ವಗೀತಮಾಲೆ ಜಯ ಹೇ ಜಯ ಹೇ ಜಯ ಹೇ. ಭಾರತ ಜನನಿ ಜನನಾಯಕ ಸಾಮ್ರಾಜ್ಯ ವಿಹಾರಿಣಿ ಭಾರತ ಜನನಿ ಜಯ ಹೇ ಜಯ ಜಯ ಹೇ ಜಯ ಜಯ ಭಾರತ ಜನನಿ ಜನನಾಯಕ ಸಾಮ್ರಾಜ್ಯ ವಿಹಾರಿಣಿ ಭಾರತ ಜನನಿ ಜಯ ಶೀಲೆ ಅಚಲೆ ಶಾಲೆ ಶ್ರೀವಸುನಿಧಿಮತಿ ಸುಜಲೆ ಸುಖಲೆ ಸುಖಮತಿ ವಾಂಗ್ಮನೋಬಲೆ ಜಯ ಶೀಲೆ ಅಚಲೆ ಅಹಿಂಸಾ ಶಾಲೆ ಶ್ರೀವಸುನಿಧಿಮತಿ ಸುಜಲೆ ಸುಖಲೆ ಸುಖಮತಿ ವಾಂಗ್ಮನೋ ಭಾರತ ಜಯಗೀತಂ ಕೃತಿಗುಚ್ಛದಲ್ಲಿ ಭಾರತದ ನೆಲ ಜಲ ಜನ ಧರ್ಮ ಅಹಿಂಸೆ ತತ್ವಗಳ ಕುರಿತೇ ಹೆಚ್ಚಿನ ಪ್ರಸ್ತಾಪವಿರುವುದು ಗಮನಿಸಬೇಕಾದ ಸಂಗತಿ. ಇನ್ನು ಈ ಕೃತಿಗುಚ್ಛದ ಮೂರನೆಯ ಗೀತೆ ಹೀಗಿದೆ. ಸುಜನೀಂ ಶುಭಗುಣನೀಂ ಸಮುದಿತ ಜಯಶಾಲಿನೀಂ ಸಕಲ ಜನೈಕ್ಯ ವಿದಾಯಿನೀಂ ವಂದೇ ಭಾರತ ಜನನೀಂ ನಿಜ ಸಾಮ್ರಾಜ್ಯ ವಿಹಾರಿಣೀಂ ನಿಖಿಲ ಕಲಾ ರಸಧಾರಿಣೀಂ ಸುಜಲಾಮತಿಹಿತಕಾರಿಣೀಂ ಸುಕೃತ ಮತಾನುಸಾರಿಣೀಂ ಜಲನಿಧಿ ಹಿಮಗಿರಿವೃತ ಧರಣೀಂ ವಂದೇ ಭಾರತ ಜನನೀಂ. ಸಕಲ ಜನೈಕ್ಯ ವಿದಾಯಿನಿ ವಂದೇ ಭಾರತ ಜನನಿ ಸುಜನಿ ಶುಭಗುಣಿನಿ ಸಮುದಿತ ಜಯಶಾಲಿನಿ ಸಕಲ ಜನೈಕ್ಯ ವಿದಾಯಿನಿ ವಂದೇ ಭಾರತ ಜನನಿ ನಿಜ ಸಾಮ್ರಾಜ್ಯ ವಿಹಾರಿಣಿ ನಿಖಿಲ ಕಲಾರಸಧಾರಿಣಿ ಸುಜಲಾಮತಿ ಹಿತಕಾರಿಣಿ ಸುಕೃತ ಮತಾನುಸಾರಿಣಿ ಜಲನಿಧಿ ಹಿಮಗಿರಿ ವೃತ ಧರಣಿ ವಂದೇ ಭಾರತ ಜನನಿ ನಿಜ ಸಾಮ್ರಾಜ್ಯ ವಿಹಾರಿಣಿ ನಿಖಿಲ ಕಲಾರಸಧಾರಿಣಿ ಸುಜಲಾಮತಿ ಹಿತಕಾರಿಣಿ ಸುಕೃತ ಮತಾನುಸಾರಿಣಿ ಜಲನಿಧಿ ಹಿಮಗಿರಿ ವೃತ ಧರಣಿ ವಂದೇ ಭಾರತ ಜನನಿ ವಂದೇ ಭಾರತ ಜನನಿ. ಭಾರತ ಜಯಗೀತಂ ಈ ಕೃತಿಗುಚ್ಛದ ನಾಲ್ಕನೆಯ ಗೀತೆಯ ಸಾಹಿತ್ಯ ಹೀಗಿದೆ. ಭಾರತ ಮಾತಾ ಸಮಭಾವನ ನಿರತ ಅತಿಮುದಿತ ಜಯವಿದಿತ ಅಖಿಲ ಲೋಕ ಪ್ರಥಿತ ಜಯತಿ ಜಯತಿ ಭಾರತ ಮಾತಾ ಸಾರ ಸುಗುಣ ಜಾತ ಸಕಲ ನಿಧಿ ಸಮೇತ ಸನ್ಮತಿ ವರನೀತ ಸುಜನಿ ರೇಖ ಮಾತಾ ವಾರಿಧಿ ಹಿಮಗಿರಿವೃತ ವರ ಸ್ವರಾಜ್ಯ ಸುಕೃತ
ವಂದಿತ ಗಂಗಾದಿ ಬಹುನದೀ ವಿರಾಜಿತ ವಿಶ್ವಭಜಿತ ಅಜಿತ ಜಯತಿ ಜಯತಿ ಭಾರತ ಮಾತಾ. अतिमुदिता जय विदिता अखिल लोक प्रथिता जयति जयति भारत माता. भारत माता समभावन निरता अतिमुदिता जय विदिता अखिल लोक प्रथिता जयति जयति भारत माता. जाता सकल निधि समेता सन्मति वरनीता सुजनी रेख माता वारिधि मगिरीवृता परस्वराज सुकृता वंदित गंगादि बहुनदी विराजिता विश्वभजिता अजिता जयति जयति भारत माता. सकल निधि समेता सन्मति वरनीता सुजनी रेख माता वारिधि मगिरीवृता परसराज सुकृता वंदित गंगादि बहुनदी विराजिता विश्वभजिता अजिता जयति जयति भारत माता. ಭಾರತ ಜಯಗೀತಂ ಈ ಕೃತಿಗುಚ್ಛದ ನಾಲ್ಕು ಕೃತಿಗಳನ್ನು ಗಮನಿಸಿದಾಗ ಅವುಗಳ ಮೂಲ ಸ್ರೋತ ಮೂಲ ಸ್ಫೂರ್ತಿ ಬಂಕಿಮಚಂದ್ರರ ವಂದೇ ಮಾತರಂ ಗೀತೆಯೇ ಎನ್ನುವುದು ಸ್ಪಷ್ಟ. ರಾಷ್ಟ್ರವೊಂದರ ಭೌಗೋಳಿಕ ಪ್ರಾಕೃತಿಕ ಧಾರ್ಮಿಕ ಮತ್ತು ಸಾಮಾಜಿಕ ಸಂಪದಗಳ ಕ್ರೋಢೀಕರಣ ಮತ್ತು ಆ ಪ್ರದೇಶದ ಜನರ ಸ್ವಾತಂತ್ರ್ಯಗಳ ಪರಿಕಲ್ಪನೆಗೆ ಒತ್ತು ನೀಡಿದ್ದ ವಂದೇ ಮಾತರಂ ಗೀತೆಯನ್ನು ಬಳಸಿಕೊಂಡೇ ತತ್ಕಾಲೀನ ರಾಜಕೀಯ ಸಂದರ್ಭ ವಿಶೇಷವಾಗಿ ಒತ್ತು ನೀಡುತ್ತಿದ್ದ ಪ್ರಜಾರಾಜ್ಯ ಸರ್ವಸಮಾನತೆ ಸ್ವಾತಂತ್ರ್ಯ ಈ ಮೊದಲಾದ ವಿಷಯಗಳನ್ನು ಶಾಸ್ತ್ರಿಗಳು ಈ ಗೀತೆಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. ಆದರೆ ವಂದೇ ಮಾತರಂ ಗೀತೆಯೊಂದಿಗೆ ಹೋಲಿಸಿ ನೋಡಿದಾಗ ಈ ರಚನೆಗಳು ಆ ಮಟ್ಟದ ಅಭಿಜಾತ ಕಾವ್ಯದ ಉತ್ಕೃಷ್ಟತೆಯನ್ನು ಸಾಧಿಸಿವೆ ಎಂದು ಹೇಳಲಾಗುವುದಿಲ್ಲ. ಆದರೂ ಐತಿಹಾಸಿಕವಾಗಿ ಗಮನಿಸಿದಾಗ ಸ್ವಾತಂತ್ರ್ಯೋತ್ತರ ಕಾಲದ ಭಾರತದಲ್ಲಿ ರಾಷ್ಟ್ರ ಎನ್ನುವ ಪರಿಕಲ್ಪನೆಗೆ ಜನಸಾಮಾನ್ಯರು ಸ್ಪಂದಿಸುತ್ತಿದ್ದ ರೀತಿಗೆ ಈ ಕೃತಿಗಳು ನಿದರ್ಶನವಾಗಬಲ್ಲವು. ವಿಶ್ವಕವಿ ಗುರುದೇವ ರವೀಂದ್ರನಾಥ ಠಾಕೂರರ ಕೃತಿಯ ಪ್ರಭಾವವು ಈ ರಚನೆಗಳಲ್ಲಿ ಕಂಡುಬರುವುದು ಗಮನಾರ್ಹ. ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಈ ರಚನೆಗಳು ಅತಿಯಾದ ಭಾವೋದ್ರೇಕವಿಲ್ಲದೆಯೂ ಭಾವಪೂರ್ಣವಾಗಿವೆ. ಯಥಾಪ್ರಕಾರ ವಿಶೇಷಣಗಳನ್ನು ಬಳಸಿಯೇ ರಚಿಸಲಾಗಿದ್ದರೂ ಇಲ್ಲಿನ ಸಮಾಸ ಪದಗಳ ಅನ್ವಯ ಮಾಡಿಕೊಂಡಾಗ ಸಂದರ್ಭ ಮತ್ತು ಅರ್ಥ ಸ್ಪಷ್ಟವಾಗುತ್ತದೆ. ಇದು ಮೂಲತಃ ಮುತ್ತುಸ್ವಾಮಿ ದೀಕ್ಷಿತರ ರಚನಾ ಶೈಲಿಯಿಂದ ಅಳವಡಿಸಿಕೊಳ್ಳಲಾದ ತಂತ್ರ ಎಂದೇ ಗುರುತಿಸಬೇಕು. ಕಾವ್ಯ ಸೌಂದರ್ಯದ ದೃಷ್ಟಿಯಿಂದ ವೈಶಿಷ್ಟ್ಯಗಳನ್ನೇನೂ ಹೇಳಲಾಗದಿದ್ದರೂ ಶಾಸ್ತ್ರಿಗಳು ಈ ರಚನೆಗಳಲ್ಲಿ ಕ್ಲುಪ್ತತೆಯನ್ನು ಸಾಧಿಸಿದ್ದಾರೆ ಎನ್ನಬಹುದು. ಆದರೆ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಈ ಬಗೆಯ ಭಾವೋನ್ಮಾದಗಳು ಭಾರತದೆಲ್ಲೆಡೆ ಸಮಾನವಾಗಿದ್ದವು ಎನ್ನುವುದನ್ನು ನಾವು ಗಮನಿಸಬೇಕು. ಕನ್ನಡದ ಹಿರಿಯ ಸ್ಫೂರ್ತಿಚೇತನ ಡಾಕ್ಟರ್ ಡಿವಿ ಗುಂಡಪ್ಪನವರು ಸಹ ವಂದೇ ಮಾತರಂ ಗೀತೆಯಿಂದ ಪ್ರಭಾವಿತರಾಗಿ ಸಂಸ್ಕೃತದಲ್ಲಿ ಮತ್ತೊಂದು ಅದೇ ಮಾದರಿಯ ಗೀತೆಯನ್ನು ರಚಿಸಿದ್ದಾರೆ. ಶಾಸ್ತ್ರಿಗಳ ಮತ್ತು ಡಿವಿಜಿಯವರ ಈ ಪ್ರಯತ್ನಗಳು ಆ ಕಾಲಕ್ಕೆ ಪ್ರಚಲಿತವಿದ್ದ ಜನರನ್ನು ಪ್ರಭಾವಿಸಿದ್ದ ರಾಷ್ಟ್ರೀಯತೆಯ ಪರಿಕಲ್ಪನೆಯ ಮೂಲ ಸ್ರೋತ ಹಾಗೂ ಸ್ವರೂಪವನ್ನು ಹಿಡಿದಿಟ್ಟಿವೆ ಎನ್ನಬಹುದು. ಇವು ವಂದೇ ಮಾತರಂ ಗೀತೆಯ ಔನ್ನತ್ಯವನ್ನೂ ಎತ್ತಿಹಿಡಿದಿವೆ. ಕೇಳುವರೆ, ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಇನ್ನಷ್ಟು ರಚನೆಗಳೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ವಿಶ್ವಗೀತಂ ಶ್ರೀ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಕುರಿತಾದ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ಮತ್ತು ನಿರ್ದೇಶನ ವಿದ್ವಾನ್ ಎಸ್ ಶಂಕರ್. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಕೃತಿಗಳನ್ನು ಪ್ರಸ್ತುತಪಡಿಸಿದವರು ಅನುಪಮಾ ಶ್ರೀಮಾಲಿ, ಪಾವನಿ ಕಾಶಿನಾಥ್, ಪಿ ಶಶಿಧರ್, ಆರ್ ಶಶಿಧರ್ ಮತ್ತು ವಾದ್ಯ ಸಹಕಾರದಲ್ಲಿ ಎಚ್ಎಂ ಸ್ಮಿತಾ ವಯೋಲಿನ್, ಬಿಎಸ್ ಪ್ರಶಾಂತ್ ಮೃದಂಗ, ವಿ ಗೋಪಾಲ್ ವೀಣೆ, ನರಸಿಂಹಮೂರ್ತಿ ಕೊಳಲು, ಅಭಿಷೇಕ್ ಕೀಬೋರ್ಡ್, ಜಗದೀಶ್ ಕುರ್ತುಕೋಟಿ ತಬ್ಲಾ, ಅನಂತ್ ರಿದಮ್ ಪ್ಯಾಡ್. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎ ವಿ ವಿನೋದ್ ಕುಮಾರ್.